ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ತಮಿಳುನಾಡಿನ ಮಧುರೈ ಮೀನಾಕ್ಷಿ ದೇವಾಲಯಕ್ಕೆ ಕುಮಾರಸ್ವಾಮಿ ಭೇಟಿಯನ್ನ ನೀಡ್ತಾ ಇದ್ದಾರಂತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೆಚ್ಎಎಲ್ನಿಂದ ಕುಟುಂಬ ಸಮೇತರಾಗಿ ಕುಮಾರಸ್ವಾಮಿ ಅವರು ತೆರಳ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಧರ್ಮಸ್ಥಳ ಹಾಗೆ ಶೃಂಗೇರಿ ದೇವಾಲಯಗಳಿಗೆ ಭೇಟಿಯನ್ನ ನೀಡಿದ್ದಾರೆ ಸಿಎಂ ಕುಮಾರಸ್ವಾಮಿ. ಮೊನ್ನೆ ಆದಿಚುಂಚನಗಿರಿಯಲ್ಲಿ ಅಮಾವಾಸ್ಯೆ ಪೂಜೆಯನ್ನ ಸಿಎಂ ನೆರವೇರಿಸಿದ್ರು. ಈ ಬಳಿಕ ಈಗ ತಮಿಳುನಾಡಿನ ಮಧುರೈನಲ್ಲಿರುವಂತಹ ಮೀನಾಕ್ಷಿ ದೇವಾಲಯಕ್ಕೆ ಎಚ್ಡಿಕೆ ತೆರಳ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಎಚ್ಎಎಲ್ ವಿಮಾನದಿಂದ ಕುಟುಂಬ ಸಮೇತರಾಗಿ ಕುಮಾರಸ್ವಾಮಿ ತೆರಳ್ತಾ ಇದ್ದಾರೆ. ಇತ್ತ ಒಂದು ಕಡೆ ರೈತರು ನೋಡಿದ್ರೆ ಹೋರಾಟ ಮಾಡ್ತಿದ್ದಾರೆ, ಇನ್ನೂ ಕೂಡ ಸಾಲ ಮನ್ನಾ ವಿಚಾರವಾಗಿ ಏನು ಮಾತಾಡ್ತಾ ಇಲ್ಲ, ತುಟುಕ್ ಪಿಟುಕ್ ಅಂತಿಲ್ಲ ಅಂತ. ಇವ್ರು ನೋಡಿದ್ರೆ ದೇವಸ್ಥಾನಗಳನ್ನ ಈಗಾಗಲೇ ಪ್ರದರ್ಶನಕ್ಕೆ ಹೊರಟಿರುವಂಥದ್ದು. ಈಗ ತಮಿಳುನಾಡಿನ ಮಧುರೈ ಮೀನಾಕ್ಷಿ ದೇವಾಲಯಕ್ಕೆ ತೆರಳ್ತಾ ಇದ್ದಾರೆ. ಮೊನ್ಮೊನ್ನೆಯಷ್ಟೇ ಆದಿಚುಂಚನಗಿರಿಯಲ್ಲಿರುವಂತಹ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿ ಅಮಾವಾಸ್ಯೆ ಪೂಜೆಯನ್ನ ಪೂರೈಸಿದ್ರು, ಧರ್ಮಸ್ಥಳಕ್ಕೂ ಕೂಡ ಭೇಟಿ ನೀಡಿದ್ರು, ಶೃಂಗೇರಿಗೂ ಕೂಡ ಭೇಟಿ ನೀಡಿದ್ರು, ಇನ್ನೂ ಕೂಡ ಟೆಂಪಲ್ ರನ್ನ ಮುಂದುವರೆಸಿದ್ದಾರೆ.